शिवाय ॐ नमः शिवाय ॐ नमः शिवाय ॐ नमः शिवाय ॐ नमः शिवाय। ಮೊದಲಿಗೆ ಯಾವ ನನ್ನ ಗುರುಗಳು ಶ್ರೋತ್ರಿಯ ಬ್ರಹ್ಮನಿಷ್ಠರು ಲೀಲಾ ಅವಧೂತ ಮೂರ್ತಿಗಳು ಶ್ರೀ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳು ಶ್ರೀ ಸಿದ್ಧಾರೂಢ ಮಠ ಫಲಭಾವಿಯ ಪರಮ ಪೂಜ್ಯರನ್ನು ಎಣ್ಣ ಹೃದಯದಲ್ಲಿ ಸ್ಮರಣೆ ಮಾಡ್ತಾ, ಅದೇ ರೀತಿ ಯಾವ ನಮ್ಮ ಫಲಭಾವಿ ಗ್ರಾಮದ ನಡೆದಾಡುವ ದೇವರು ಆಜಾತ್ಮರತ್ನ ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಸದ್ಗುರು ಶಂಕರಯ್ಯ ಮಹಾಸ್ವಾಮೀಜಿಯವರನ್ನು ಕೂಡ ಎಣ್ಣ ಹೃದಯದಲ್ಲಿ ಸ್ಮರಣೆ ಮಾಡ್ತಾ, ಅದೇ ರೀತಿ ಯಾವ ನಮ್ಮ ಆರುಢ ಜ್ಯೋತಿ ಆರುಢ ಪರಂಪರೆಯ ಆರುಢ ಜ್ಯೋತಿ ಶ್ರೀಮನ್ ಜಗದ್ಗುರು ಶಿವಪುತ್ರೇಶ್ವರ ಅಪ್ಪಾಜಿಯವರನ್ನು ಕೂಡ ಎಣ್ಣ ಹೃದಯದಲ್ಲಿ ಸ್ಮರಣೆ ಮಾಡ್ತಾ, ಅದೇ ರೀತಿ ಯಾವ ಸಿದ್ಧಾರೂಢರ ಕರಸಂಜಾತರು ಮೌನಯೋಗಿ ಶ್ರೀಮನ್ ಜಗದ್ಗುರು ಗುರುನಾಥಾರೂಢ ಅಪ್ಪಾಜಿಯವರನ್ನು ಕೂಡ ಎಣ್ಣ ಹೃದಯದಲ್ಲಿ ಸ್ಮರಣೆ ಮಾಡ್ತಾ, ಅದೇ ರೀತಿ ಯಾವ ನಮ್ಮ ಈ ಕಥೆಯ ಕಥಾನಾಯಕರು ಆರುಢ ಜ್ಯೋತಿ ಆರುಢ ಸಾಮ್ರಾಜ್ಯದ ಅಧಿಪತಿ ಶ್ರೀಮನ್ ಜಗದ್ಗುರು ವೇದಾಂತ ಕೇಸರಿ ಶ್ರೀ ಸಿದ್ಧಾರೂಢಪ್ಪಾಜಿಯವರನ್ನು ಕೂಡ ಎಣ್ಣ ಹೃದಯದಲ್ಲಿ ಸ್ಮರಣೆ ಮಾಡ್ತಾ. ಸಜ್ಜನ ಸ್ನೇಹಿತರೆ, ಸಿದ್ಧಾರೂಢರ ಮಠ ಹೇಗೆ, ಸಿದ್ಧಾರೂಢರ ಮಠ ಒಂದು ಜಾತ್ಯಾತೀತ ಮಠ. ಸಜ್ಜನ ಸ್ನೇಹಿತರೆ, ಅಲ್ಲಿ ಯಾವ ಜಾತಿಯವರಾದರೂ ಕೂಡ ಬರ್ಬೋದು, ಯಾವ ಧರ್ಮದವರು ಕೂಡ ಬರ್ಬೋದು, ಯಾವ ವ್ಯಕ್ತಿಗೆ ಬೇಕಾದರೂ ಬರ್ಬೋದು. ಸಿದ್ಧಾರೂಢರ ಮಠ ಅಷ್ಟು ಜಾತ್ಯಾತೀತ ಮಠ, ಜಾತ್ಯಾತೀತ ಮಠ. ಇದೇ ಜಾತಿಯವರು ಬರಬೇಕಂತೇನಿಲ್ಲ, ಬ್ರಾಹ್ಮಣರು ಬರಬೇಕು ಬರ್ಬೋದು, ಲಿಂಗಾಯತರು ಬರ್ಬೋದು, ಕ್ರಿಸ್ತರು ಬರ್ಬೋದು, ಮುಸ್ಲಿಮರು ಕೂಡ ಬರ್ಬೋದು, ಅನೇಕರು, ಎಲ್ಲ ಜಾತ್ಯಾತೀತದಿಂದ ಕೂಡಿರುವಂಥ ಮಠ ಅಂದರೆ ಕರ್ನಾಟಕದಲ್ಲಿ ನನಗೆ ಏಕೈಕ ಮಠ ಅಂದರೆ ಅದು ಸಿದ್ಧಾರೂಢರ ಮಠ. ಸಿದ್ಧಾರೂಢರ ಮಠ ಜಾತಿ ಮತ ಭೇದಗಳ ಅರಿಯದ ಈ ನೆಲವು. ಒಂದು ಕಡೆ ನಮ್ಮ ಅಣ್ಣವರು ಒಂದು ಮಾತನ್ನು ಹೇಳ್ತಾರೆ, ಸಿದ್ಧಾರೂಢರ ಮಠವನ್ನು ನೋಡಿ ಒಂದು ಸಾಹಿತ್ಯದಲ್ಲಿ ಹಾಡನ್ನು ಹಾಡ್ತಾರೆ, ಜಾತಿ ಮತ ಭೇದಗಳ ಅರಿಯದ ಈ ನೆಲವು ಕನ್ನಡ ಕುಲ ಕೋಟಿಯ ಬಹುಪುಣ್ಯದ ಫಲವು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಸಿದ್ಧಾರೂಢರ ಮಠವನ್ನು ಹೊಗಳ್ತಾರೆ. ಸ್ನೇಹಿತರೆ ಹೊಗಳ್ತಾರೆ, ಜಾತಿ ಇಲ್ಲದ ಜ್ಯೋತಿ ಎಲ್ಲಾದರೂ ಬೆಳಗ್ತಾ ಇದೆಯಂದರೆ ಈ ಭೂಮಿಯಲ್ಲಿ ಅದು ಹುಬ್ಬಳ್ಳಿಯ ಸಿದ್ಧಾರೂಢರ ಮಠದಲ್ಲಿ ಮಾತ್ರ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ತೀನಿ. ಜಾತಿ ಇಲ್ಲದ ಜ್ಯೋತಿ ಎಲ್ಲಾದರೂ ಈ ಭೂಮಿ ಮೇಲೆ ಬೆಳಗ್ತಾ ಇದೆ ಅಂದರೆ, ಸಿದ್ಧಾರೂಢರು ಬೆಳಗ್ತಾ ಇದ್ದಾರೆ ಅಂದರೆ, ಆರೂಢ ಜ್ಯೋತಿ ಬೆಳಗ್ತಾ ಇದೆ ಅಂದರೆ ಅದು ಸಿದ್ಧಾರೂಢರ ಮಠದಲ್ಲಿ, ಅದು ಹುಬ್ಬಳ್ಳಿಯಲ್ಲಿ ಅಂತ ಹೆಮ್ಮೆಯಿಂದ ಹೇಳ್ಬೋದು ಸ್ನೇಹಿತರೆ. ಈ ಸಿದ್ಧಾರೂಢಪ್ಪನವರು ಯಾರೇ ಬಂದು ಭಕ್ತರು ಪ್ರೀತಿಯಿಂದ ಅಪ್ಪ ಇವತ್ತು ನಮ್ಮ ಮನೆಗೆ ಪ್ರಸಾದಕ್ಕೆ ಬರಬೇಕು ಅಂತ ಪ್ರೀತಿಯಿಂದ ಕರೆದ್ರೆ ಸಿದ್ಧಾರೂಢಪ್ಪನವರು ಓಡೋಡಿ ಓಡೋಡಿ ಹೋಗ್ತಿದ್ರಂತೆ. ಎಲ್ಲ ಯಾವ ಜಾತಿಯಾದವರು ಕೂಡ ಕರೆದ್ರು ಕೂಡ ಓಡೋಡಿ ಹೋಗ್ತಿದ್ರು, ಅವ್ರ ಮಠದಲ್ಲಿ ಅವ್ರ ಮನೆಯಲ್ಲಿ ಪ್ರಸಾದವನ್ನು ಮಾಡ್ತಿರು, ಪ್ರಸಾದವನ್ನು ಮಾಡಿ ಹೊಟ್ಟೆ ತುಂಬ ಪ್ರಸಾದವನ್ನು ಮಾಡಿ ಮನದುಂಬಿ ಆಶೀರ್ವಾದ ಮಾಡ್ತಿದ್ರು ರೀ ಸಿದ್ಧಾರೂಢಪ್ಪನವರು. ಸಿದ್ಧಾರೂಢಪ್ಪನವರು ಬಹುಶಃ ನೋಡ್ಬೋದು ಶಿಶುನಾಳ ಶರೀಫ್ ಸಾಹೇಬ್ರು ಮುಸ್ಲಿಮರು, ಕಬೀರ್ ದಾಸರು ಮುಸ್ಲಿಮರು, ಜಾತಿಯಿಂದ ಮುಸ್ಲಿಮರಾದರೂ ಕೂಡ ಸಿದ್ಧಾರೂಢಪ್ಪನವರ ಮೇಲೆ ಬಹಳ ಪ್ರೇಮ ಬಹಳ ಭಕ್ತಿ. ಅದಕ್ಕೆ ಸಂತ ಶಿಶುನಾಳ ಶರೀಫ್ನವರು ಸಿದ್ಧಾರೂಢಪ್ಪನವ್ರನ್ನ ಕಂಡು ಅಲ್ಲೇ ಪದವನ್ನು ಆಡ್ತಾರಂತೆ, ಸಾಧು ನೋಡಲ್ಲೋ ಸಾಧು, ಒಬ್ಬ ಸಾಧು ಬಂದಾನ, ಎಂಥ ಸಾಧು ಬಂದಾನ ಅಂದ್ರೆ ಒಬ್ಬ ಮಾನ ಜ್ಞಾನಿ ಪರಮೇಶ್ವರನ ರೂಪವನ್ನು ಒಟ್ಟುಕೊಂಡು ಒಬ್ಬ ಸಾಧು ಬಂದಾನ ಹುಬ್ಬಳ್ಳಿಗೆ ಅಂತಂದ್ಬಿಟ್ಟು ಪದವನ್ನು ಆಡ್ತಾರಂತೆ ಮಣದುಂಬಿ ಶಿಶುನಾಳ ಸಂತ ಶರೀಫ್ ಸಾಹೇಬ್ರು. ಅದಕ್ಕೆ ಸ್ನೇಹಿತರೆ, ನಾವು ಮಾಡ್ಕೊಂಡಿರೋದು ಜಾತಿನ, ನಾವು ಮಾಡ್ಕೊಂಡಿರೋದು ಧರ್ಮನ, ಈ ಜಾತಿಗಳನ್ನು ನಾವು ಮಾಡ್ಕೊಂಡಿದ್ವಿ, ಆದರೆ ದೇವರುಗಳು ಮಾಡ್ಕೊಂಡಿಲ್ಲ, ದೇವರುಗಳು ಮಾಡ್ಕೊಂಡಿಲ್ಲ, ದೇವರುಗಳು ಮಾಡ್ಕೊಂಡಿಲ್ಲ. ಇವತ್ತು ಬಡವರು ಬಂದರು ಅಪ್ಪ ಇವತ್ತು ನಿಮಗೋಸ್ಕರ ದುಡಿದು ನೀನು ಪ್ರಸಾದ ಮಾಡಿಸ್ಬೇಕು ಅಂತ ಭಕ್ತಿಯಿಂದ ಬಂದ್ರೆ ಸಿದ್ಧಾರೂಢಪ್ಪನವರು ಬಡವ್ರ ಮನೆಗೆ ಹೋಗ್ತಿದ್ರು, ಶ್ರೀಮಂತರು ಬಂದರು ಅವ್ರ ಮನೆಗೂ ಹೋಗ್ತಿದ್ರು, ಮೇಲು ಕೀಲು ಮಾಡಲಿಲ್ಲ. ನನ್ನಪ್ಪ ದೊಡ್ಡವ, ನನ್ನಪ್ಪ ಸಿದ್ಧಾರೂಢಪ್ಪ ಭಾಳ ದೊಡ್ಡವ, ಪ್ರೀತಿಯಿಂದ ಕರೆದ್ರೆ ಮನಸ್ಸಿನಿಂದ ಪ್ರೀತಿಯಿಂದ ಬರ್ತಿದ್ರು ಅಂತ ಪುಣ್ಯಾತ್ಮರ್ರಿ, ಅಂತ ಪುಣ್ಯಾತ್ಮರು. ಯಾವ ಬೆಳ್ಳಿ ರೊಕ್ಕ ರೂಪಾಯಿಗಳಿಗೆ ಆಸೆ ಪಡಲಿಲ್ಲ, ಭಕ್ತಿಗೆ ಮಾತ್ರ, ಶಿವನಾಮ ಸ್ಮರಣೆಗೆ ಮಾತ್ರ ಸೋತ ನನ್ನ ಸಿದ್ಧಾರೂಢಪ್ಪ. ಸಿದ್ಧಾರೂಢಪ್ಪ
ಯಾರು ದೃಢವಾಗಿ ಭಕ್ತಿಯನ್ನು ಮಾಡ್ತಾರೆ ಆ ಪರಮಾತ್ಮನ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಅಂತಕ್ಕಂಥ ಪಂಚಾಕ್ಷರಿ ಮಂತ್ರವನ್ನು ಯಾರು ಸದೃಢದಿಂದ ನುಡಿತಾರೋ ಅಂಥವ್ರನ್ನ ಹರಸಿ ಆಶೀರ್ವಾದ ಮಾಡಿ ಅವರ ಮನೆಯನ್ನು ಬೆಳಗಿದ್ದಾನೆ ಸಿದ್ಧಾರೂಢಪ್ಪನವರು. ಅದಕ್ಕೋಸ್ಕರ ಪುಣ್ಯಾತ್ಮರೇ ನಾವೇನು ಮಾಡಬೇಕಾಗಿದೆ ಈ ಈ ಒಂದು ಕಲಿಯುಗದಲ್ಲಿ, ಕಲಿಯುಗದಲ್ಲಿ ನಾವೇನು ಮಾಡಬೇಕಾಗಿದೆ ಅಂದರೆ ಅಂಥ ಪರಮಾತ್ಮನ ಜ್ಞಾನವನ್ನು, ಸಿದ್ಧಾರೂಢರ ನಾಮವನ್ನು, ಅವರು ಹೇಳ್ಕೊಟ್ಟಂಥ ಆ ಒಂದು ಪಂಚಾಕ್ಷರಿ ಶಿವಮಂತ್ರವನ್ನು, ಓಂ ನಮ ಶಿವಾಯ ಅಂತಕ್ಕಂಥ ಪಂಚಾಕ್ಷರಿ ಶಿವಮಂತ್ರವನ್ನು ನಾವು ನೀವೆಲ್ಲರೂ ಜಪಿಸೋಣ. ಸದಾಕಾಲ ಅಪ್ಪನ ಜ್ಞಾನದಲ್ಲಿರೋಣ. ಆ ಅಪ್ಪ ನಮ್ಮನ್ನ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ, ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ಒಂದು ಸಾರಿ ಅವನ ನೆನೆದರೆ ಸಾಕು, ನಮ್ಮ ಕಷ್ಟಗಳೆಲ್ಲ ದೂರ ಆಗ್ತವೆ ಅಂತ ಹೇಳ್ತಾ ಇವತ್ತಿನ ಬಿಡುವವನ್ನ ಮುಗಿಸ್ತಾ ಇದ್ದೀನಿ. ಸಿದ್ಧಾರೂಢರ ಮಠ ಬಗ್ಗೆ ಹೇಳಬೇಕಾಯ್ತು. ಸಿದ್ಧಾರೂಢರ ಮಠ ಭಾಳ ಬೃಹತ್ ಮಠ. ಅಲ್ಲಿ ಒಮ್ಮೆ ಹುಬ್ಳಿಗೆ ಯಾರಾದರೂ ಹೋದರೆ ಭೇಟಿ ಕೊಡಿ. ಜಾತ್ಯಾತೀತದಿಂದ ಕೂಡಿರ್ತಕ್ಕಂಥ ಮಠ, ಅಂಥ ಅದ್ಭುತವಾದಂಥ ಮಠ, ಅಂಥ ಒಂದು ನಾಡಲ್ಲಿ ನಾವು ಹುಟ್ಟಿದ್ದೇವೆ ಅಂತ ಮಹಾತ್ಮರು ಪಾದ ಸ್ಪರ್ಶ ಮಾಡಿರುವಂಥ ಭೂಮಿಯಲ್ಲಿ ನಾವು ಹುಟ್ಟಿದ್ದೇವೆ, ನಾವೇ ಪುಣ್ಯವಂತರ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸದ್ಗುರು ಚರಣಕ್ಕೆ ಅರ್ಪಿಸ್ತಾ ಇದ್ದೇನೆ. ಎಲ್ರಿಗೂ ಆ ಭಗವಂತ ಒಳ್ಳೇದು ಮಾಡಲಿ. ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ.